ಇನ್ನು ನಾಗರಬಾವಿಯ ಮತ್ತೋರ್ವ ನಿವಾಸಿ ಮಮತಾ ಅವರು ಕೂಡ ತಮ್ಮ ಏರಿಯಾದ ದುಸ್ಥಿತಿ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡೋಣ. ಖಂಡಿತವಾಗ್ಲೂ ಸಮಸ್ಯೆ ಇದೆ. ನಾ ಏನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ನೀವು ಇದನ್ನ ಬೇಕಾದ್ರೆ ನೋಡ್ಬೋದು ನಿಮ್ಮ ಕಣ್ಣಾರೇನೆ ಎಷ್ಟು ಲೆವೆಲಲ್ಲಿ ಹಳ್ಳ ಬಿದ್ದಿದೆ. ಎಷ್ಟು ಇದು ಮಳೆ ಬಂತು ಅಂತಂದರೆ ನೀರು ತುಂಬುತ್ತೆ. ಹಿಂದೆ ಬರೋ ಗಾಡಿಗಳಿಗೆ ಏನಿದೆ, ರಸ್ತೆ ಇದೆಯಾ ಅಥವಾ ಗುಂಡಿ ಇದೆಯಾ ಅಂತ ಏನೂ ಗೊತ್ತಾಗೋದಿಲ್ಲ. ನೀವು ನೋಡ್ಬೋದು ಬೇಕಾದ್ರೆ ಟೂ ವೀಲರಲ್ಲಿ ಓಡಾಡೋರು ಎಷ್ಟು ಕಷ್ಟಪಟ್ಟು ರಸ್ತೆ ದಾಟಬೇಕಾಗಿದೆ. ಟೂ ವೀಲರ್ಗಳು ಓಡಾಡ್ತಿರ್ತವೆ ಮತ್ತು ಬಸ್ಗಳು ಬರ್ತಿರುತ್ತೆ, ಹಿಂದೆ ಮುಂದೆ ದೊಡ್ಡ ದೊಡ್ಡ ಗಾಡಿಗಳು ಬರ್ತಿರುತ್ತೆ. ಅಂಥ ಸಮಯದಲ್ಲಿ ನಮಗೇನು ಗೊತ್ತಾಗೋದಿಲ್ಲ ಹಳ್ಳ ಇದೆಯಾ ನೀರಿದೆಯಾ ಅಥವಾ ರಸ್ತೆ ಸರಿಗಿದೆಯಾ ಅಂತಂದ್ಬಿಟ್ಟು ಕೆಲವೊಂದು ಸತಿ ಬ್ರೇಕ್ ಹಾಕ್ತಾರೆ. ಸಡನ್ನಾಗಿ ಬ್ರೇಕ್ ಹಾಕಿದ ತಕ್ಷಣ ಹಿಂದೆ ದೊಡ್ಡ ಗಾಡಿಗಳಿರುತ್ತೆ, ಮುಂದೆ ಕೂಡ ದೊಡ್ಡ ದೊಡ್ಡ ಗಾಡಿಗಳು ಬರ್ತಿರ್ತವೆ. ಎಷ್ಟೋ ಪ್ರಾಣಹಾನಿಗಳಾಗ್ತಿದ್ದಾವೆ, ಆಕ್ಸಿಡೆಂಟ್ಗಳಾಗ್ತಿದ್ದಾವೆ. ಹೇಗೆ ಓಡಾಡಬೇಕು ಅನ್ನೋದೇ ಜನಗಳಿಗೆ ಇವತ್ತೊಂದು ದೊಡ್ಡ ಸಮಸ್ಯೆ ಆಗಿದೆ. ದಯವಿಟ್ಟು ಬೇಕಾದ್ರೆ ಕೇಳಿ. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಒಂದು ನಿಮಿಷ, ಇಲ್ಲೊಬ್ಬರು ಹೋಗ್ತಿದ್ದಾರೆ ರಸ್ತೆನಲ್ಲಿ, ನೀವು ಅವ್ರನ್ನ ಕೇಳ್ಬೋದು ಬೇಕಾದ್ರೆ ರಸ್ತೆ ದುಸ್ಥಿತಿ ಹೇಗಿದೆ ಅಂತ. ಸರ್, ನಿಮ್ಮ ಅನಿಸಿಕೆ ಹೇಳಬೇಕು ಬೆಂಗಳೂರಿನ ರಸ್ತೆಗಳ ಬಗ್ಗೆ. ಮೇಡಮ್, ಇದು ಮಳೆ ಬರೋಕ್ಕಿಂತ ಮುಂಚೆ BBMP ಅವರು ಈ ಕೆಲಸ ಮಾಡಬೇಕಾಗಿತ್ತು, ಮಾಡಿಲ್ಲ. ಮತ್ತೆ ಮೊನ್ನೆ ನಾನು ನಮ್ಮ ಮೊಮ್ಮಗಳನ್ನ ಕರ್ಕೊಬರೋಕೆ ನಾನು ಇಲ್ಲಿ ಬಿದ್ದಿದ್ದೀನಿ. ಸುಮಾರು ಒಂದು 2 ತಿಂಗಳಿಂದ ಹಿಂಗಿದೆ. ಇದು ಕಲ್ಪೆ ಮಾಡ್ತಾರೆ, ಅದು ಕಿತ್ಕೊಂಡು ಹೋಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರೇನು ಲಂಚ ತೊಗೊತಾರೆ, ಕಂಟೆಂಟ್ಗಳಿಗೆ ಕೆಲಸ ಕೊಡ್ತಾರೆ. ಅವ್ರು ಬಂದು ಕೆಲಸ ಆಗಿದ ನಂತರ ಬಂದು ನೋಡಬೇಕು. ಅದಕ್ಕೆ ಮುಂಚೆ ಬಿಲ್ ಮಾಡಕ್ಕೆ ಬರ್ತಾರೆ, ಅದು ಮುಂಚೆ ಬಿಲ್ ಮಾಡ್ತಾರೆ. ಅವ್ರಿಗೆ ಎಷ್ಟೋ ಒಂದು ಕಮಿಷನ್ ಕೊಡ್ತಾರೆ, ತೊಗೊತಾರೆ. ಇಲ್ಲಿ ಈ ಸ್ಥಿತಿ ಇದೆ ಮೇಡಮ್. ಇದು ಧನ್ಯವಾದಗಳು. ಕೇಳಿಸ್ಕೊಂಡ್ರಲ್ಲ ನೀವೇ, ದಯವಿಟ್ಟು ಇದ್ರ ಬಗ್ಗೆ ಗಮನಪಟ್ಟ ಅಧಿಕಾರಿಗಳು ಇದನ್ನು ನೋಡಬೇಕು, ಇದ್ರ ಬಗ್ಗೆ ಇದನ್ನು ಸರಿ ಮಾಡಬೇಕು ಅಂತ ಕೇಳ್ಕೊತೀವಿ. ಒಂದೆರಡು ಮಳೆಗೆ ಬೆಂಗಳೂರಿನ ರಸ್ತೆಗಳು ಈ ಸ್ಥಿತಿ ತಲುಪಿದ್ರೆ, ದಿನನಿತ್ಯದ ಮಳೆ ಅನುಭವಿಸ್ತಾ ಇದ್ದೀವಿ ನಾವು ಬೆಂಗಳೂರಲ್ಲಿ. ಇವಾಗ ಏನು 15-20 ದಿವಸದಿಂದ ಕಂಟಿನ್ಯೂಸ್ ಆಗಿ ಒಂದೇ ಸಮ ಮಳೆ ಬರ್ತಿದೆ. ಅಂಥದ್ರಲ್ಲಿ ನಾವುಗಳು ಹೇಗೆ ಓಡಾಡಬೇಕು, ದಿನನಿತ್ಯದ ಜೀವನ ಹೇಗೆ ಸಾಗಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇಷ್ಟು ಕಳಪೆ ಗುಣಮಟ್ಟದಲ್ಲಿ ರಸ್ತೆಗಳ ವ್ಯವಸ್ಥೆ ಆಯಿತು ಅಂತಂದರೆ ಬೆಂಗಳೂರಿನ ಜೀವನ ನಡೆಯೋದಾದರೂ ಹೇಗೆ, ಅಥವಾ ಬೆಂಗಳೂರಿನ ಜನ ಬದುಕೋದಾದರೂ ಹೇಗೆ ಇಂಥ ರಸ್ತೆಗಳಲ್ಲಿ ಓಡಾಡಿಕೊಂಡು? ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.